ಭಾರತೀಯ ಜನತಾ ಪಾರ್ಟಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನೋವನ್ನು ತೋಡ್ಕೊಂಡು 17 ಜನರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದವರು, ರಾಣೆಬೆನ್ನೂರಿಂದ ಎಲೆಕ್ಟ್ ಆಗಿ ಬಂದವರು ರಾಜೀನಾಮೆ ಕೊಟ್ಟು ಸೇರಿ ಈ ಸರ್ಕಾರ ತರಲಿಕ್ಕೆ ಕಾರಣರಾದರು. ಪಾಪ ಅವ್ರಿಗೆ ಮತ್ತೆ ಎಲೆಕ್ಷನ್ ನಿಲ್ಲಿಕ್ಕೂ ಅವಕಾಶ ಕೊಡಲಿಲ್ಲ, ಟಿಕೆಟ್ ಕೊಡಲಿಲ್ಲ ಅವ್ರಿಗೆ ರಾಣೆಬೆನ್ನೂರಿಂದ ಮತ್ತೆ ನಿಲ್ಲಿಕ್ಕೆ. ಮತ್ತೆ MLC ಮಾಡಿದ್ರು, ಮನೆಗೆ ಹೋಗಿ ಕರ್ಕೊಂಬಂದಿದ್ರು ಅವ್ರಿಗೆ. ಏನಾಯ್ತು, ಯಾರ ಮಾತು ಉಳಿತು? ಶಂಕರಿಗೆ ನೋವಾಗ್ಬೇಡ್ವಾ? ಇದ್ದ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೂ ನಿಂತ್ಕೊಳಕ್ ಅವಕಾಶ ಕೊಡ್ಲಿ, ಮಂತ್ರಿನೂ ಮಾಡದೆ ಇರುವಾಗ ಯಾರಿಗೂ ನೋವಾಗಲ್ಲ ಅದನ್ನ ತೋಡ್ಕೊಂಡ್ರು. ಅಂಥದ್ದು ಬಹಳ ಜನಕ್ಕಿದೆ. ಈಗ ಪ್ರತಾಪ್ ಅಂತಿದ್ದಾರೆ, ಪ್ರತಾಪ್ ಪಾಟೀಲ್, ಅವ್ರ ಕತೆ ಏನಾಯ್ತು? ಬೀದಿಲ್ ಬಿದ್ದಿದ್ದಾರೆ ಅವರು. ನಮ್ಗಳ ಕತೆ ಎಲ್ಲ ಏನಾಯ್ತು? ನಾನು MLC ಇರ್ಬೋದು, ಐ ಆಮ್ ನಾಮಿನೇಟೆಡ್ MLC. ಸೊ ಹಾಗಾಗಿ 17 ಜನ ಬಾಂಬೆ ಬಾಯ್ಸ್ ನಾವೇನು ಹೋಗಿದ್ವಿ. ಕೆಲವ್ರಿಗೆ ಅವಕಾಶ ಆಯ್ತು ನಿಜ, ಬಟ್ ಕೆಲವ್ರಿಗೆ ಬಹಳ ಅನ್ಯಾಯ ಸರಿ ಮಾಡ್ಬಿಟ್ರು ಹೈಕಮಾಂಡ್, ಚೀಫ್ ಮಿನಿಸ್ಟರ್, ಪಾರ್ಟಿ ಪ್ರೆಸಿಡೆಂಟ್. ವಿಸ್ತಾರ ನ್ಯೂಸ್, ನಿಖರ, ಜನಪರ.